ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುಂಬರುವ ಪೊಲೀಸ್ ಪಿಎಸ್ಐ ಎಸ್ಡಿಎ ಎಫ್ಡಿಎ ಪಿಡಿಒ ಕೆಎಸ್ಆರ್ಪಿ ಸಿಎಆರ್ಡಿಎಆರ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಉಪಯುಕ್ತವಾಗುವಂಥ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಗುರು ಗೋವಿಂದ ಭಗವತ್ ಪಾದ ಅವರು ಈ ಕೆಳಗಿನ ಯಾವ ವ್ಯಕ್ತಿಯ ಗುರುಗಳಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಶಂಕರಾಚಾರ್ಯ ಆಪ್ಷನ್ ಎ ಸರಿಯಾದ ಉತ್ತರ ಶಂಕರಾಚಾರ್ಯ ಸ್ನೇಹಿತರೆ ಶಂಕರಾಚಾರ್ಯರವರು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇವರು ಮೂಲತಃ ಕೇರಳದ ಕಾಲಟಿಯಲ್ಲಿ ಇವರು ಜನಿಸಿದ್ದಾರೆ ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಮರ್ತ್ಯ ಸೇನ್ ಆಪ್ಷನ್ ಬಿ ಸರಿಯಾದ ಉತ್ತರ ಅಮರ್ತ್ಯ ಸೇನ್ ಸ್ನೇಹಿತರೆ ಇವರು 1998ರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಇವರಾಗಿದ್ದರೆ ಇತ್ತೀಚೆಗೆ 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರು ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂಥ ಎರಡನೇ ವ್ಯಕ್ತಿ ನೆಕ್ಸ್ಟ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಬಿ ಸರಿಯಾದ ಉತ್ತರ ಹೈದರಾಬಾದ್ ಸ್ನೇಹಿತರೆ ಹೈದರಾಬಾದ್ ನಗರಕ್ಕೆ ಮೊದಲು ಭಾಗ್ಯನಗರ ಎಂದು ಕರೆಯಲಾಗುತ್ತಿತ್ತು ಈ ಹೈದರಾಬಾದ್ ಎಂಬ ನಗರದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಕೂಡ ಕಂಡುಬರುತ್ತದೆ ನೆಕ್ಸ್ಟ್ ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜ್ಯೂಷ್ ರೇಷ್ಮೆ ಆಪ್ಷನ್ ಡಿ ಸರಿಯಾದ ಉತ್ತರ ಜ್ಯೂಷ್ ರೇಷ್ಮೆ ನೆಕ್ಸ್ಟ್ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನವು ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬಿಹಾರ್ ಆಪ್ಷನ್ ಡಿ ಸರಿಯಾದ ಉತ್ತರ ಬಿಹಾರ್ ನೆಕ್ಸ್ಟ್ ಬಿದರಿ ಕಲಾಕೃತಿಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ತಮ್ಮ ಮೂಲವನ್ನು ಹೊಂದಿವೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೀದರ್ ಆಪ್ಷನ್ ಬಿ ಸರಿಯಾದ ಉತ್ತರ ಬೀದರ್ ನೆಕ್ಸ್ಟ್ 1930ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ನಾಗರಿಕ ಶಾಸನಭಂಗ ಚಳವಳಿಯನ್ನು ಎಲ್ಲಿಂದ ಪ್ರಾರಂಭಿಸಿದ್ದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಬರಮತಿ ಆಪ್ಷನ್ ಸಿ ಸರಿಯಾದ ಉತ್ತರ ಸಬರಮತಿ ನೆಕ್ಸ್ಟ್ ಇತ್ತೀಚೆಗೆ ಕೆಪಿಎಸ್ಸಿಯ ನೂತನ ಸದಸ್ಯರಾಗಿ ಯಾರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬಿ ವಿ ಗೀತಾ ಆಪ್ಷನ್ ಬಿ ಸರಿಯಾದ ಉತ್ತರ ಬಿ ವಿ ಗೀತಾ ನೆಕ್ಸ್ಟ್ ಈ ಕೆಳಗಿನ ಯಾವ ಮೊಘಲ ಸುಲ್ತಾನನಿಗೆ ಅಲಂಗೀರ್ ಎಂಬ ಬಿರುದು ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಔರಂಗಜೇಬ್ ಆಪ್ಷನ್ ಸಿ ಸರಿಯಾದ ಉತ್ತರ ಔರಂಗಜೇಬ್ ಔರಂಗಜೇಬನಿಗೆ ಅಲಂಗೀರ್ ಎಂಬ ಬಿರುದು ಬರಲು ಕಾರಣ ಅಂದರೆ ತನ್ನ ತಂದೆಗೆ ಜೈಲಲ್ಲಿ ಅಥವಾ ತನ್ನ ತಂದೆಗೆ ಕಾರಾಗೃಹದಲ್ಲಿ ಬಂಧಿಸಿ ಅಧಿಕಾರ ಸಿಂಹಾಸನವನ್ನು ಅಥವಾ ಸಿಂಹಾಸನವನ್ನು ಅಲಂಕರಿಸಿದ್ದಕ್ಕಾಗಿ ಇವರಿಗೆ ಅಲಂಗೀರ್ ಎಂಬ ಬಿರುದು ಬಂದಿದೆ ಮತ್ತು ಇವರಿಗೆ ಜಿಂದಾ ಪೀರ್ ಮತ್ತು ಜೀವಂತ ಸಂತ ಕೂಡ ಇವರಿಗೆ ಬಿರುದು ಬಂದಿದೆ ನೆಕ್ಸ್ಟ್ ಶಿವರಾಮ್ ಕಾರಂತರವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೈಮನಗಳ ಸುಳಿಯಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಮೈಮನಗಳ ಸುಳಿಯಲ್ಲಿ ಸ್ನೇಹಿತರೆ ಪಂಪ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ವ್ಯಕ್ತಿ ಕುವೆಂಪು ಈ ಪಂಪ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1987ರಲ್ಲಿ ನೆಕ್ಸ್ಟ್ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಸಿ ಸರಿಯಾದ ಉತ್ತರ ಬೆಳಗಾವಿ ನೆಕ್ಸ್ಟ್ ನೀತಿ ಆಯೋಗದ ಕೇಂದ್ರ ಕಚೇರಿ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ
ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮುಂಬೈ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂಬೈ ಸ್ನೇಹಿತರೆ ನೀತಿ ಆಯೋಗದ ಮೊದಲ ಹೆಸರು ಯೋಜನಾ ಆಯೋಗ ಸ್ನೇಹಿತರೆ ನೀತಿ ಆಯೋಗ ಇದು 2015 ಜನವರಿ 1 ರಂದು ನೀತಿ ಆಯೋಗ ಎಂದು ಹೆಸರು ಮರುನಾಮಕರಣ ಮಾಡಲಾಗಿದೆ ನೆಕ್ಸ್ಟ್ ಕೆಳಗಿನಗಳಲ್ಲಿ ಯಾವುದು ಭಾರತದ ಅತ್ಯಂತ ತೀವ್ರ ಭೂಕಂಪದ ವಲಯವಾಗಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಲಯ 4 ಆಪ್ಷನ್ ಡಿ ಸರಿಯಾದ ಉತ್ತರ ವಲಯ 4 ಸ್ನೇಹಿತರೆ ಇಲ್ಲಿ ಆಪ್ಷನ್ ಮೇಲೆ ಕ್ವೆಶ್ಚನ್ ಆಗುತ್ತದೆ ಅದಕ್ಕೋಸ್ಕರ ಆಪ್ಷನ್ ಡಿ ವಲಯ 4 ನೆಕ್ಸ್ಟ್ ಮೊದಲ ವೈದ್ಯಕ ಆರ್ಯನರ ಧರ್ಮವು ಮೂಲತಃ ಇದು ಆಗಿತ್ತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನಿಸರ್ಗ ಪೂಜೆ ಮತ್ತು ಯಜ್ಞಗಳು ಆಪ್ಷನ್ ಸಿ ಸರಿಯಾದ ಉತ್ತರ ನಿಸರ್ಗ ಪೂಜೆ ಮತ್ತು ಯಜ್ಞಗಳು ನೆಕ್ಸ್ಟ್ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದಂತ ಕರ್ನಾಟಕದ ಪ್ರಥಮ ಮಹಿಳೆ ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಪ್ಷನ್ ಎ ಗೀತಾ ನಾಗಭೂಷಣ್ ಆಪ್ಷನ್ ಎ ಸರಿಯಾದ ಉತ್ತರ ಗೀತಾ ನಾಗಭೂಷಣ್ ನೆಕ್ಸ್ಟ್ ಭಾರತದ ಅತಿ ಹಳೆಯ ಉದ್ದವಾದ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡಲು ಮೊದಲು ಆರಂಭಿಸಿದವರು ಯಾರು ಸ್ನೇಹಿತರೆ ನೋಡಿ ಭಾರತದ ಅತಿ ಹಳೆಯ ಉದ್ದವಾದ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡಲು ಮೊದಲು ಆರಂಭಿಸಿದವರು ಯಾರು ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಒಟ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರದು ಪ್ರಶ್ನೆಗೆ ಕರೆಕ್ಟ್ ಆಗಿ ಗಮನಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಶೇರ್ಷಾ ಸುಡಿ ಕೂಡ ಕೊಟ್ಟಿದ್ದಾರೆ ಮಯೂರ ಶರ್ಮಾ ಕೂಡ ಕೊಟ್ಟಿದ್ದಾರೆ ಚಂದ್ರಗುಪ್ತ ಮೌರ್ಯ ಕೂಡ ಕೊಟ್ಟಿದ್ದಾರೆ ಸ್ಕಂದಗುಪ್ತ ಕೊಟ್ಟಿದ್ದಾರೆ ಸೊ ಪ್ರಶ್ನೆಗೆ ಚೆನ್ನಾಗಿ ಗಮನಿಟ್ಟು ಕೊಡಿ ಸ್ನೇಹಿತರೆ ಭಾರತದ ಅತಿ ಹಳೆಯ ಉದ್ದವಾದ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡಲು ಮೊದಲು ಆರಂಭಿಸಿದವರು ಯಾರು ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ಭಾರತದ ಅತಿ ಹಳೆಯ ಉದ್ದವಾದ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡಲು ಮೊದಲು ಆರಂಭಿಸಿದವರು ಯಾರು ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ